ಬೆಂಗಳೂರಿನಲ್ಲಿ ಇದ್ದರೂ ಸಭೆಗೆ ಆಗಮಿಸದ ಸಚಿವ ರಮೇಶ್ ಜಾರಕಿಹೊಳಿ. ಬೆಳಗಾವಿ ಉಸ್ತುವಾರಿ ಸಚಿವರಾಗಿದ್ದರೂ ಜವಾಬ್ದಾರಿಯನ್ನು ಮರೆತರ ರಮೇಶ್ ಜಾರಕಿಹೊಳಿ. ಬೆಂಗಳೂರಿನಲ್ಲೇ ಇದ್ದಾರೆ ರಮೇಶ್ ಜಾರಕಿಹೊಳಿ, ಆದರೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗೆ ಅವರು ಗೈರಾಗಿದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವರಾಗಿದ್ದರೂ ಜವಾಬ್ದಾರಿಯನ್ನು ಮರೆತರ ಹಾಗಾದರೆ ರಮೇಶ್ ಜಾರಕಿಹೊಳಿ. ನಿನ್ನೆ ಸಚಿವ ಸಂಪುಟ ಸಭೆಯಿಂದ ಅರ್ಧಕ್ಕೆ ಹೊರ ನಡೆದಿದ್ರು ರಮೇಶ್ ಜಾರಕಿಹೊಳಿ, ಇವತ್ತು ಸಭೆಗೇನೆ ಬಂದಿಲ್ಲ. ಸಭೆಗೆ ಹೋಗದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಚಿವ ರಮೇಶ್ ಜಾರಕಿಹೊಳಿ ನಿರಾಕರಿಸಿದ್ದಾರೆ. ಸಭೆಗೆ ಯಾಕೆ ಹೋಗಿಲ್ಲ ಎಂಬ ಪ್ರಶ್ನೆಗೆ, ನಾನು ಸಿಎಂ ಜೊತೆ ಮಾತನಾಡಿದ್ದೇನೆ, ನನ್ನ ಕಾರ್ಖಾನೆಯಿಂದ 20 ಕೋಟಿ ಬಾಕಿ ಇದ್ರೆ ರಾಜೀನಾಮೆ ಕೊಡಲು ಸಿದ್ಧ ಅಂತಲೂ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ರಮೇಶ್ ಜಾರಕಿಹೊಳಿ ಅವರು ಇವತ್ತಿನ ಸಭೆಗೆ ಹೋಗದೆ ಇರೋದಕ್ಕೆ ಕಾರಣ? ವೀಡಾ, ರಮೇಶ್ ಜಾರಕಿಹೊಳಿ ಅವರು ಪೌರಾಡಳಿತ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾಗಿದ್ದಾರೆ. ಜೊತೆಗೆ ಇವರು ಬೆಳಗಾವಿ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ದಾಂಧಲೆ ಆಗಿರುವಂತಹ ಪ್ರಕರಣಗಳು ನಮ್ಮ ಮುಂದಿದ್ದಾವೆ. ಇಷ್ಟಾದರೂ ಕೂಡ ಎಲ್ಲರ ಕಡೆ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಇದೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ರೈತ ಮುಖಂಡರ ಸಭೆಯನ್ನು ಕೂಡ ಕರೆದಿದ್ರು. ವಿಧಾನಸಭಾ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಿರುವಂತಹ ಈ ಸಭೆಯಲ್ಲಿ ಎಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ, ಅಂದ್ರೆ ಬಹುತೇಕ ಎಲ್ಲ ಹಿರಿಯ ಸಚಿವರು ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆದ್ರೆ ಇವತ್ತಿನ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಭಾಗವಹಿಸಿಲ್ಲ. ಇವರು ಪೌರಾಡಳಿತ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾಗಿದ್ರು ಕೂಡ ಇವರು ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವ ಕಾರಣಕ್ಕಾಗಿ ಇವರನ್ನ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಭೆಯಿಂದ ಬೆಂಗಳೂರಲ್ಲಿದ್ರು ಕೂಡ ಸಭೆಗೆ ಹಾಜರಾಗದೆ ಗೈರು ಹಾಜರಾಗಿರುವಂತಹ ಜಾರಕಿಹೊಳಿ ಅವರ ಕ್ರಮ ಒಂದ್ ರೀತಿ ಕುತೂಹಲ ಕಾರಣವಿದೆ. ಯಾಕಂತಂದ್ರೆ ಒಂದ್ ಕಡೆ ಇವರು ಮಾಲೀಕರು ಆಗಿರುವಂತ ಕಾರಣಕ್ಕಾಗಿ ಈ ಸಭೆಗೆ ಭಾಗವಹಿಸಿದ್ರೆ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿರುವ ಅಭಿಪ್ರಾಯಗಳು ವ್ಯಕ್ತವಾಗತ್ತೆ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ಸಭೆಯನ್ನು ದೂರ ಉಳಿದಿದ್ದಾರೆ. ಬೆಂಗಳೂರಲ್ಲಿ ಇದ್ದಂತ ರಮೇಶ್ ಜಾರಕಿಹೊಳಿ ಸಭೆಗೆ ಭಾಗವಹಿಸಿ ಕೆಲವೊಂದು ಅಭಿಪ್ರಾಯಗಳನ್ನು ಕೇಳಬಹುದಾಗಿತ್ತು. ರೈತರು ಯಾವ ವಿಚಾರ ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಿದ್ರು ಆ ವಿಚಾರಗಳನ್ನು ತಿಳ್ಕೊಳ್ಬಹುದಾಗಿತ್ತು, ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಡಬಹುದಾಗಿತ್ತು. ಆದ್ರೆ ಏನೋ ಒಂದ್ ಕಡೆ ಸಾಥ್ ಕೊಡುವ ಬದಲಾಗಿ ಬೆಂಗಳೂರಲ್ಲಿ ಇದ್ರೂ ಕೂಡ ಸಭೆಗೆ ಗೈರಾಜರಾಗಿರುವಂತ ಜಾರಕಿಹೊಳಿ ಅವರು ಮಾಲೀಕತ್ವದ ಧೋರಣೆಗಳನ್ನ ಅನುಸರಿಸಿದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದಾವೆ. ನಮ್ಮ ಕಂಪನಿಯಿಂದ ಯಾವುದೇ ಕಾರ್ಖಾನೆಯಿಂದ ಯಾರಿಗೂ ಕೂಡ ಬಾಕಿ ಉಳಿಸಿಕೊಂಡಿಲ್ಲ ಅನ್ನುವಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳುದ್ರ ಮೂಲಕ ಮನೆಯ ಬಾಕಿ ಉಳಿಸಿಕೊಂಡಿದ್ರೆ ನಾವು ರಾಜೀನಾಮೆ ಕೊಡಲು ಸಿದ್ಧ ಅನ್ನುವಂತ ಮಾತನ್ನು ಕೂಡ ಜಾರಕಿಹೊಳಿ. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ.